ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಕುಖ್ಯಾತ ಹ್ಯಾಕರ್ಗಳಲ್ಲಿ ಒಬ್ಬನಾದ ಹಂಸಾ ಬೆಂಡೆಲಾಜ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದು 2012 ಥೈಲ್ಯಾಂಡ್ನ ಸುವರ್ಣ ಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಈತನನ್ನು ಥೈಲ್ಯಾಂಡ್ ಪೊಲೀಸರು ಬಂಧಿಸ್ತಾ ಇದ್ದ ಹಾಗೇನೆ ಅಮೆರಿಕದಂತಹ ಅಮೆರಿಕನೇ ನಿಟ್ಟುಸಿರನ್ನು ಬಿತ್ತಿತ್ತು. ಸತತ 3 ವರ್ಷಗಳ ಕಾಲ ಬಿಟ್ಟು ಬಿಡದೆ ಅಮೆರಿಕವನ್ನು ಕಾಡಿದ ಈ ಹ್ಯಾಕರ್ ಅವತ್ತು ಕೊನೆಗೂ ಅರೆಸ್ಟ್ ಆಗಿದ್ದ. ಆತನ ಪಕ್ಕದಲ್ಲಿದ್ದ ಹೆಂಡತಿ ಮಕ್ಕಳು ಆತಂಕದಿಂದ ಇವನು ಅರೆಸ್ಟ್ ಆಗೋದನ್ನು ನೋಡ್ತಾ ಇದ್ರೆ ಈತ ಮಾತ್ರ ಅವರ ಕಡೆಗೆ ನೋಡಿ ಒಂದು ಸಣ್ಣ ಸ್ಮೈಲ್ನ ಕೊಟ್ಟು ಥೈಲ್ಯಾಂಡ್ ಪೊಲೀಸರ ಜೊತೆ ಹೊರಟು ಹೋಗ್ತಾನೆ. ಆದರೆ ಈತ ಸಾಮಾನ್ಯದವನಂತೂ ಅಲ್ಲವೇ ಅಲ್ಲ. ಇಂಟರ್ಪೋಲ್ನ ಮೋಸ್ಟ್ ವಾಂಟೆಡ್ ಟಾಪ್ 10 ಲಿಸ್ಟ್ನಲ್ಲಿ ಇವನ ಹೆಸರಿತ್ತು. ಅಮೆರಿಕದ FBIಗೆ ಬೇಕಾದ ಮೋಸ್ಟ್ ವಾಂಟೆಡ್ ಲಿಸ್ಟ್ನಲ್ಲೂ ಕೂಡ ಇವನ ಹೆಸರಿತ್ತು. ಈತ ಮಾಡ್ತಾ ಇದ್ದದ್ದು ಬ್ಯಾಂಕ್ಗಳ ಆನ್ಲೈನ್ ರಾಬರಿ. ಕೇವಲ ತನ್ನ 27ನೇ ವಯಸ್ಸಿಗೆ ಅಮೆರಿಕದಂತಹ ಅಮೆರಿಕಾಗೆ ಮಣ್ಣು ಮುಕ್ಕಿಸಿ 3 ವರ್ಷಗಳಲ್ಲಿ ಈತ ಕದ್ದಿದ್ದು ಬರೋಬ್ಬರಿ 217 ಬ್ಯಾಂಕ್ಗಳು. ಈ ಮೂಲಕ ಈತ 280 ಮಿಲಿಯನ್ ಅಮೆರಿಕನ್ ಡಾಲರ್ಗಳ ರಾಬರಿಯನ್ನು ಈತ ಮಾಡಿದ್ದ. ಇದನ್ನು ನಮ್ಮ ಭಾರತೀಯ ಲೆಕ್ಕಾಚಾರದಲ್ಲಿ ಹೇಳೋದಾದರೆ 1960 ಕೋಟಿ ರೂಪಾಯಿಗಳಾಗುತ್ತೆ. ಆದರೆ ವಿಚಿತ್ರ ಏನಂದರೆ ಆತ ಕದ್ದಿದ್ದ ಅಷ್ಟು ಹಣವನ್ನು ಬಡವರ ಕಲ್ಯಾಣಕ್ಕಾಗಿ ದಾನ ಮಾಡಿದ್ದ ಈ ಸ್ಮೈಲಿ ಹ್ಯಾಕರ್. ಸೊ ಈ ವಿಡಿಯೋದಲ್ಲಿ ಈತನ ಬಗ್ಗೆ ಇರುವ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಈತ ಹುಟ್ಟಿದ್ದು 1989 ಅಲ್ಜೇರಿಯಾ ಅನ್ನುವ ದೇಶದಲ್ಲೇ. ಈತನ ವೈಯಕ್ತಿಕ ಜೀವನದ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಲಭ್ಯವಿಲ್ಲ. ಈತ ಕಂಪ್ಯೂಟರ್ ಸೈನ್ಸ್ನಲ್ಲಿ ಮಾಸ್ಟರ್ ಮಾಡಿದ್ದ ಮತ್ತು ವೃತ್ತಿಪರ ಹ್ಯಾಕಿಂಗ್ ಕಲ್ತಿದ್ದ ಅಂತ ಕೆಲವರು ಹೇಳ್ತಾರೆ. ಕಂಪ್ಯೂಟರ್ಗಳ ಬಗ್ಗೆ ತನ್ನದೇ ಆದಂತಹ ಫ್ಯಾಷನ್ನ ಬೆಳೆಸಿಕೊಂಡಿದ್ದ ಈತನನ್ನು ತೀವ್ರವಾಗಿ ಸೆಳೆದಿದ್ದು ಹ್ಯಾಕಿಂಗ್ ಅನ್ನುವ ಮೋಹದ ಜಾಲ. ಮಹಾನ್ ಪ್ರತಿಭಾವಂತನಾಗಿದ್ದ ಹಂಸಾ ಮಾರ್ನ ಹೆತ್ತೋ ಡೈನಾಸೋರ್ ಕೋ ಮಾರ್ನ ಅಂತಾರಲ್ವಾ, ಅಂತಹ ಕ್ಯಾಟಗರಿಗೆ ಸೇರಿದ ವ್ಯಕ್ತಿಯಾಗಿರ್ತಾನೆ. ಜೀವನದಲ್ಲಿ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವ ಕನಸನ್ನು ಕಂಡವನು. ಆದರೆ ಎಂತಹ ಪರಿಸ್ಥಿತಿಯಲ್ಲಾಗಲಿ ಮುಖದ ಮೇಲೆ ಯಾವಾಗಲೂ ಒಂದು ಮಂದಹಾಸ ಇರ್ತಾ ಇತ್ತು. ಕೇವಲ ತನ್ನ 22ನೇ ವಯಸ್ಸಿನಲ್ಲೇ ತನ್ನಷ್ಟೇ ಪ್ರತಿಭಾವಂತನಾಗಿದ್ದ ಖತರ್ನಾಕ್ ತಲೆಯ ರಷ್ಯಾದ ಆಂಡ್ರಿಚ್ ಅನ್ನುವ ಹ್ಯಾಕರ್ ಜೊತೆ ಸೇರಿಕೊಂಡು ಸ್ಪೈ ಐ ಅನ್ನುವ ಕಂಪ್ಯೂಟರ್ ವೈರಸ್ ಒಂದನ್ನು ಇವರು ಸೃಷ್ಟಿ ಮಾಡ್ತಾರೆ. ಈ ಸ್ಪೈ ಐ ಅನ್ನೋದು ಕಂಪ್ಯೂಟರ್ಗಳಲ್ಲಿ ಬ್ಯಾಂಕಿಂಗ್ ಫ್ರಾಡ್ಗಳನ್ನು ಮಾಡೋದಕ್ಕೆ ಯೂಸ್ ಮಾಡುವಂತಹ ವೈರಸ್ ಆಗಿತ್ತು. ಇದರಿಂದ ಅಫಿಷಿಯಲ್ ಆಗಿ ಕಾಣುವಂತಹ ಇಮೇಲ್ಗಳನ್ನು ಕಳಿಸ್ತಾರೆ, ಆದರೆ ಅವು ಫೇಕ್ ಇಮೇಲ್ಗಳಾಗಿರುತ್ತೆ. ಅಪ್ಪಿ ತಪ್ಪಿ ನಾವು ಅದನ್ನು ಓಪನ್ ಮಾಡಿದ್ರೆ ನಾವು ಈ ಹ್ಯಾಕರ್ಗಳು ತೋಡಿದಂತಹ ಹಳ್ಳಕ್ಕೆ ನಾವು ಬಿದ್ದಂತೇನೆ ಲೆಕ್ಕ. ನಾವು ಆ ಡೂಪ್ಲಿಕೇಟ್ ಮೇಲ್ಗಳನ್ನು ಓಪನ್ ಮಾಡ್ತಾ ಇದ್ದ ಹಾಗೇನೆ ಈ ಕಳ್ಳ ವೈರಸ್ ಡೌನ್ಲೋಡ್ ಆಗಿ ನಮಗೆ ಅರಿವಿಲ್ಲದಂತೆ ನಮ್ಮ ಕಂಪ್ಯೂಟರ್ನಲ್ಲಿ ಕುಳಿತು ಬಿಡುತ್ತೆ. ನಂತರ ತನ್ನ ಆಟವನ್ನು ಶುರುವಿಟ್ಟುಕೊಳ್ಳುವ ಇದು ನಮ್ಮದೇ ಕಂಪ್ಯೂಟರ್ಗಳ ಮೇಲೆ ಯಾವ ಪರಿ ನಿಯಂತ್ರಣವನ್ನು ಸಾಧಿಸಿಬಿಡುತ್ತೆ ಅಂದರೆ ನಮ್ಮ ಆನ್ಲೈನ್ ಬ್ಯಾಂಕಿಂಗ್ ಸ್ವರೂಪವನ್ನು ಹಿಡಿತಕ್ಕೆ ತಗೊಂಡು ಅದನ್ನು ತನಗೆ ಅನುಕೂಲವಾಗುವ ರೀತಿ ಬದಲಿಸಿಕೊಂಡು ಬಿಡುತ್ತೆ. ಈ ಮೂಲಕ ನಾವು ಮಾಡದೇ ಇರೋ ಟ್ರಾನ್ಸಾಕ್ಷನ್ಗಳನ್ನು ಕೂಡ ನಾವೇ ಮಾಡಿದ್ದೀವಿ ಅನ್ನೋ ರೀತಿ ತೋರಿಸುತ್ತೆ. ಇನ್ನು 10 ಹಲವಾರು ರೀತಿಯಲ್ಲಿ ನಮ್ಮ ಹಣವನ್ನು ಎಗರಿಸೋದಕ್ಕೆ ಶುರು ಮಾಡುತ್ತೆ. ನಮ್ಮ ಯೂಸರ್ ನೇಮ್, ಬ್ಯಾಂಕಿಂಗ್ ಪಾಸ್ವರ್ಡ್ಗಳನ್ನು ಕದಿಯುತ್ತೆ. ಅದರಲ್ಲೂ ಈ ಸ್ಪೈ ಐ ಸಾಫ್ಟ್ವೇರ್ ನಾವು ಕಂಪ್ಯೂಟರ್ಗಳಲ್ಲಿ ಸೇವ್ ಮಾಡಿ ಇಟ್ಟಿರುವ ತೀರಾ ಖಾಸಗಿ ಮಾಹಿತಿಯನ್ನು ಕದಿಯುತ್ತೆ. ಆ ಮಾಹಿತಿಯನ್ನು ಇಟ್ಕೊಂಡು ಇವರು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇದನ್ನು ಕಂಡುಹಿಡಿಯೋದಕ್ಕಾಗಲಿ ಅಥವಾ ತೆಗೆದಾಕೋದಕ್ಕಾಗಲಿ ತುಂಬ ಕಷ್ಟ ಆಗ್ತಾ ಇತ್ತು. ಆದರೆ ಈ ಆನ್ಲೈನ್ ಕಲ್ಲರ ಹಾವಳಿ ಇಷ್ಟಕ್ಕೆ ನಿಲ್ಲೋದಿಲ್ಲ. ಡಾರ್ಕ್ನೆಟ್ನಲ್ಲಿ ಸ್ಪೈ ಐ ವೈರಸ್ನ ಬೇರೆ ಬೇರೆ ವರ್ಷನ್ಗಳನ್ನು $500 ಹಿಡಿದು $10,000 ಸಿಕ್ಕ ಸಿಕ್ಕ ಹಾಗೆ ಮಾರಾಟ ಮಾಡ್ತಾರೆ. ಯಾರೋ ಒಬ್ಬ ಹ್ಯಾಕರ್ ಎಲ್ಲೋ ಕೂತು ಆನ್ಲೈನ್ ರಾಬರಿ ಮಾಡ್ತಾ ಇದ್ದರೆ ಅವನನ್ನು ಕಂಡುಹಿಡಿಯಬಹುದು. ಆದರೆ ತುಂಬ ಜನ ಹ್ಯಾಕರ್ಗಳು ಏಕಕಾಲದಲ್ಲಿ ರಾಬರಿಗೆ ಇಳಿದ್ರು ಅಂದರೆ ಅದನ್ನು ತಡೆಯೋದಕ್ಕೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈ ವೈರಸ್ನ ಹಲವು ಮಾದರಿಗಳನ್ನು ಬೇರೆ ಬೇರೆ ಹ್ಯಾಕರ್ಗಳಿಗೆ ಮಾರಿ ಒಂದೇ ಕಾಲದಲ್ಲಿ ಹಲವರು ಆನ್ಲೈನ್ ರಾಬರಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿ ಅವನನ್ನು ಪತ್ತೆ ಹಚ್ಚೋದಕ್ಕೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಕಷ್ಟ ಆಗೋ ರೀತಿ ಮಾಡ್ತಾನೆ. ಇದರಿಂದ ಹುಟ್ಟಿಕೊಂಡಿದ್ದೆ ಬಾಟ್ನೆಟ್ ಅನ್ನುವ ಆನ್ಲೈನ್ ಚೋರರ ವ್ಯವಸ್ಥಿತ ಜಾಲ. 2009 ಹಿಡಿದು 2012 ತನಕ ಈ ಬಾಟ್ನೆಟ್ ಮಾಡಿದ ಅವಾಂತರಕ್ಕೆ ಲೆಕ್ಕವೇ ಇಲ್ಲ. ಇವತ್ತಿಗೆ ಅಮೆರಿಕದಂತಹ ಅಮೆರಿಕ ಒಂದರಲ್ಲೇ ಸ್ಪೈ ಐ ವೈರಸ್ನಿಂದ ದಾಳಿಗೆ ತುತ್ತಾಗಿ ಕಂಪ್ಯೂಟರ್ಗಳ ಸಂಖ್ಯೆ ನಾಶವಾಗಿದ್ದು ಬರೋಬ್ಬರಿ 5 ಕೋಟಿ ಕಂಪ್ಯೂಟರ್ಗಳು.
ಫ್ರೆಂಡ್ಸ್, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಗೂ ಹಾಗೂ ಒಬ್ಬ ನಾರ್ಮಲ್ ವ್ಯಕ್ತಿಗೂ ಇರೋದು ಒಂದೇ ವ್ಯತ್ಯಾಸ. ಸಕ್ಸಸ್ಫುಲ್ ವ್ಯಕ್ತಿ ತಾನು ಸಂಪಾದಿಸಿದ ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಬಳಸಿದ್ರೆ, ನಾರ್ಮಲ್ ವ್ಯಕ್ತಿ ಅದೇ ಹಣವನ್ನು ಸುಮ್ಮನೆ ಖರ್ಚು ಮಾಡೋದಕ್ಕೆ ಬಳಸ್ತಾನೆ. ಈಗಿನ ಕಾಲದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬ ಮುಖ್ಯ. ಇವತ್ತು ನಾವು ಮಾಡುವ ಇನ್ವೆಸ್ಟ್ಮೆಂಟ್ ನಾಳೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ನೀವೇನಾದರೂ 5 ವರ್ಷಗಳ ಹಿಂದೆ 3,000 ರೂಪಾಯಿಗಳನ್ನು ಅದಾನಿ ಟ್ರಾನ್ಸ್ಮಿಷನ್ ಶೇರ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಇವತ್ತು ಅದು 1,15,000 ರೂಪಾಯಿಗಳಾಗ್ತಾಯಿತ್ತು. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ 1,00,000 ರೂಪಾಯಿಗಳು ಅಗತ್ಯವಿಲ್ಲ, 10 ರೂಪಾಯಿಂದ ಸ್ಟಾರ್ಟ್ ಮಾಡಬಹುದು. ಇದಕ್ಕೆ ನಿಮ್ಮ ಹತ್ರ ಕಡ್ಡಾಯವಾಗಿ ಒಂದು ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ಲಿಂಕ್ ಕ್ಲಿಕ್ ಮಾಡಿ 1 ರೂಪಾಯಿ ಖರ್ಚಿಲ್ಲದೆ ಏಂಜಲ್ ಬ್ರೋಕಿಂಗ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿಕೊಡಿ. ಮುಂದೆ ಯಾವಾಗಲಾದರೂ ನಿಮಗೆ ಯೂಸ್ ಆಗುತ್ತೆ. ಯಾವುದೇ ಕಳ್ಳನಾದರೂ ಒಂದು ಸಣ್ಣ ತಪ್ಪಾದರೂ ಮಾಡ್ತಾನೆ, ಅದರ ಮೂಲಕವೇ ಸಿಕ್ಕಾಕೊಳ್ತಾನೆ. ಕಳ್ಳರನ್ನು ಹಿಡಿಯಬೇಕಂದ್ರೆ ಪೊಲೀಸರು ಕೂಡ ಕಳ್ಳರ ರೀತಿಯೇ ಯೋಚನೆ ಮಾಡಬೇಕಂತೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಮೆರಿಕದ ಗುಪ್ತಚರ ಸಂಸ್ಥೆ ಒಂದು ತಂತ್ರವನ್ನು ರೂಪಿಸುತ್ತೆ. ಅದರ ಪ್ರಕಾರ FBIನ ಗುಪ್ತಚರ ಅಧಿಕಾರಿಯೊಬ್ಬ ಡಾರ್ಕ್ ನೆಟ್ನಲ್ಲಿ ತನ್ನನ್ನು ಒಬ್ಬ ಹ್ಯಾಕರ್ ಅಂತ ಪರಿಚಯಿಸಿಕೊಂಡು ಹಂಸ ಮತ್ತು ಅವನ ಟೀಮ್ನಿಂದ ಕೇವಲ $8,500 ಸ್ಪೈ ಐ ವೈರಸ್ನ ಉತ್ತಮ ವರ್ಷನ್ ಒಂದನ್ನು ಖರೀದಿ ಮಾಡ್ತಾರೆ. ಹೀಗೆ ಅಮೆರಿಕದ ಅಧಿಕಾರಿಗಳು ಕೂಡ ಈ ಕಳ್ಳರ ಗ್ಯಾಂಗ್ನ ಸೇರಿಕೊಳ್ತಾರೆ. ಈ ಮೂಲಕ ಹಂತ ಹಂತವಾಗಿ ಮುಂದುವರಿದ ಅಮೆರಿಕನ್ ಪೊಲೀಸರು ಕಡೆಗೂ ಈ ಹ್ಯಾಕರ್ ಯಾರು ಎಂದು ಖಚಿತವಾಗಿ ಪತ್ತೆ ಹಚ್ಚೋದ್ರಲ್ಲಿ ಸಫಲರಾಗ್ತಾರೆ. ತಮಗೆ ತಲೆನೋವಾಗಿ ಕರೆದ ಹಂಸ ಬಂಡೆಲಾಜ್ ಒಂದು ದಿನ ಮಲೇಷ್ಯಾದಿಂದ ಥೈಲ್ಯಾಂಡ್ ಮೂಲಕ ಈಜಿಪ್ಟ್ಗೆ ವಾಪಸ್ ಮರಳುವಾಗ ಅಮೆರಿಕದ ಪೊಲೀಸರು ಥೈಲ್ಯಾಂಡ್ ಪೊಲೀಸರ ಸಹಕಾರದ ಮೂಲಕ ಹಂಸ ಬಂಡೆಲಾಜ್ರನ್ನು ಅರೆಸ್ಟ್ ಮಾಡ್ತಾರೆ. ಅಲ್ಲಿಗೆ ಅಮೆರಿಕವನ್ನು ಕಾಡಿ ಬಿಟ್ಟು ಬಿಡದೆ ತೊಂದರೆ ಕೊಟ್ಟಿದ್ದ ಹ್ಯಾಕರ್ ಒಬ್ಬನ ಕತೆ ಅಂತ್ಯವಾಗುತ್ತೆ. ನಂತರ ಅಮೆರಿಕದ ಅಟ್ಲಾಂಟಾದ ಕೋರ್ಟ್ನಲ್ಲಿ ಇವನ ವಿಚಾರಣೆ ನಡೆಯುತ್ತೆ. ಆದರೆ ಅವನನ್ನು ವಿಚಾರಣೆ ಮಾಡಿದಂತಹ ಅಧಿಕಾರಿಗಳು ಅಕ್ಷರಶಃ ಶಾಕ್ ಆಗ್ತಾರೆ. ಯಾಕಂದರೆ ಒಂದು ವೇಳೆ ನಮಗೆ $280 million ಸಿಕ್ಕಿದ್ರೆ ನಾವು ಒಂದು ಒಳ್ಳೆ ಮನೆ ಕಟ್ಕೊಳ್ತೀವಿ, ಒಂದು ಒಳ್ಳೆಯ ದುಬಾರಿ ಕಾರನ್ನ ಖರೀದಿ ಮಾಡ್ತೀವಿ, ಮತ್ತು ಸಿಕ್ಕಾಪಟ್ಟೆ ಶೋಕಿ ಮಾಡ್ತಾ ಇದ್ವಿ, ಮನಸ್ಸಿಗೆ ಬಂದರೆ ಮಾತ್ರ ಸ್ವಲ್ಪ ದಾನ ಮಾಡ್ತಾ ಇದ್ವಿ ಅಷ್ಟೇ. ಆದರೆ ಈ ಪುಣ್ಯಾತ್ಮ ತಾನು ಕದ್ದಿದ್ದ 1,960 crore rupees ಜಿಂಬಾಬ್ವೆಯಲ್ಲಿನ ಬಡ ಮಕ್ಕಳಿಗೆ, ವೃದ್ಧಾಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ, ಅದರಲ್ಲೂ ಮುಖ್ಯವಾಗಿ ಪ್ಯಾಲೆಸ್ಟೈನ್ನಲ್ಲಿರುವ ಚಾರಿಟಿಗಳಿಗೆ ದಾನ ಕೊಟ್ಟಿದ್ದನಂತೆ. ಜಗತ್ತಿನ ಜನರ ರಕ್ತ ಹೀರಿ ಶ್ರೀಮಂತವಾದ ದೇಶ ಈ ಅಮೆರಿಕ. ಇಂತಹ ಅಮೆರಿಕದ ಶ್ರೀಮಂತನ ಖಾತೆಯಲ್ಲಿದ್ದ ಹಣವನ್ನು ಕದ್ದು ಅದನ್ನೆಲ್ಲ ಅಮೆರಿಕದ ಬಡವರಿಗೆ ದಾನ ಮಾಡಿದ ಈ ಆನ್ಲೈನ್ ರಾಬಿನ್ಹುಡ್ ಕಥೆಯನ್ನು ಕೇಳಿದ ಹಲವರು ಇವನ ಅಭಿಮಾನಿಗಳಾಗ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ರಾತ್ರೋರಾತ್ರಿ ಹಂಸಾ ಬಂಡೆಲಾಜ್ ಹೀರೋ ಆಗ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ಗಳು ಹುಟ್ಟಿಕೊಳ್ತಾರೆ. ಇವನ ಬೆಂಬಲಿಗರು ಫೇಸ್ಬುಕ್ನಲ್ಲಿ ಫ್ಯಾನ್ ಪೇಜ್ಗಳನ್ನು ಓಪನ್ ಮಾಡ್ತಾರೆ. ವಿಶ್ವದಾದ್ಯಂತ ಹಲವು ಹ್ಯಾಕರ್ಗಳು ಇವನ ಬೆಂಬಲಕ್ಕೆ ನಿಲ್ತಾರೆ. ಹಲವು ಅಮೆರಿಕನ್ ಮತ್ತು ಯುರೋಪಿಯನ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡ್ತಾರೆ. ಎಲ್ಲದಕ್ಕಿಂತ ವಿಚಿತ್ರ ಏನಂದರೆ, ಅಮೆರಿಕದಲ್ಲೇ ಹಲವಾರು ಅಮೆರಿಕನ್ನರು ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಬಾರದು ಅಂತ ತಮ್ಮ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. ಕಡೆ ಕಡೆಗೆ ಇದು ಯಾವ ಹಂತಕ್ಕೆ ಮುಟ್ಟಿಬಿಡ್ತು ಅಂದರೆ, ಅಲ್ಜೀರಿಯಾದ ಅಮೆರಿಕದ ರಾಯಭಾರಿಯೇ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಡುತ್ತೆ. ಇವನನ್ನು ಮಾಧ್ಯಮದ ಮುಂದೆ ತಂದಾಗಲೆಲ್ಲ, ಇವನು ಮಾಧ್ಯಮಗಳಿಗೆ ಪೋಸ್ ಕೊಡುವಾಗಲೆಲ್ಲ ಇವನ ಮುಖದ ಮೇಲೆ ಯಾವಾಗಲೂ ಒಂದು ಸ್ಮೈಲ್ ಇರ್ತಾ ಇತ್ತು. ಇವನು ಮಾಡಿದ ಕೆಲಸಕ್ಕೋ ಇವನ ಮುಖದ ಮೇಲೆ ಇದ್ದ ಸ್ಮೈಲ್ಗೋ ಮ್ಯಾಚ್ ಆಗ್ತಾ ಇದ್ದದರಿಂದ ಮಾಧ್ಯಮಗಳು ಇವನನ್ನು ಸ್ಮೈಲಿ ಹ್ಯಾಕರ್ ಅಂತಲೇ ಕರೆಯೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ವಿಚಾರಣೆಯ ನಂತರ ಈ ನಮ್ಮ ಆನ್ಲೈನ್ ರಾಬಿನ್ ಹುಡ್ಗೆ 65 ವರ್ಷಗಳ ಜೈಲು ಶಿಕ್ಷೆ, $14 million ದಂಡವಾಗಿ ಅಮೆರಿಕದ ಕೋರ್ಟ್ ವಿಧಿಸುತ್ತೆ. ಹಲವಾರು ಆನ್ಲೈನ್ ವೆಬ್ ಪೋರ್ಟಲ್ಗಳಲ್ಲಿ ಇವನಿಗೆ ಅಮೆರಿಕ ಮರಣ ದಂಡನೆ ಶಿಕ್ಷೆಯನ್ನು ಕೊಟ್ಟಿದೆ ಅಂತ ಇದೆ. ಆದರೆ ಅದೆಲ್ಲ ಶುದ್ಧ ಸುಳ್ಳು, ಇವರಿಗೆ ಜೈಲು ಶಿಕ್ಷೆಯನ್ನು ಮಾತ್ರ ಕೊಡಲಾಗಿದೆ. ಅದೆಲ್ಲ ಸರಿ, ಆದರೆ ಈತ ಮಾಡಿದ್ದು ಸರಿನಾ ತಪ್ಪ ಅಂತ ಚರ್ಚೆಗೆ ಬಿಟ್ಟ ವಿಷಯ. ನಿಮ್ಗೇನಿಸುತ್ತೋ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆದರೆ ಈ ಆನ್ಲೈನ್ ರಾಬಿನ್ ಹುಡ್ ಕೋಟಿ ಕೋಟಿ ರೂಪಾಯಿಗಳನ್ನು ಕದ್ದರೂ ಕೂಡ ಕೋಟಿ ಜನರ ಹೃದಯವನ್ನು ಕದ್ದಿದ್ದಂತೂ ಸುಳ್ಳಲ್ಲ. ಇದು ಹಂಸಾ ಬಂಡೆಲಾಜ್ ಅನ್ನುವ ಹ್ಯಾಕರ್ನ ಕತೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.
ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯಾಲಯ, ಪಂಡಿತ್ ಬಿ ರಮೇಶ್ ಶಾಸ್ತ್ರಿ, ಉದ್ಯೋಗ, ಸತಿಪತಿ ಕಲಹ, ಹಣಕಾಸು ಸಮಸ್ಯೆ, ಆರೋಗ್ಯ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಇನ್ನೂ ಅನೇಕ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಖಾಯಂ ವಿಳಾಸ ಗೊರಗೊಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ತಿರ, ಬೆಂಗಳೂರು. ಮೊಬೈಲ್ ನಂಬರ್ 9036164617. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿಕೊಂಡು ಉಚಿತವಾಗಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ.